ನಮಸ್ತೆ ಸರ್, ಏನಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಕ್ಯಾಮ್ರಾ ನೋಡ್ಕೊಂಡು? ಹಾಂ, ಓಕೆನಾ ಸರ್. ಟ್ರೈಲರ್ ನೋಡಿದೆ, ಒಂದೊಳ್ಳೆ ಅದ್ಭುತ ಜರ್ನಿ ಅಂತ ಫೀಲ್ ಆಗ್ತಾ ಇದೆ. ಸೊ ಏನಿದೆ ಸಿನಿಮಾ ವಿಕಿಪೀಡಿಯಾ? ಸರ್, ವಿಕಿಪೀಡಿಯಾ ಅಂತ ಹೇಳಿದ್ರೆ ಒಬ್ಬ ಸೆಲೆಬ್ರಿಟಿ ಬಗ್ಗೆ ಸಿಗುವಂಥ, ಎಲ್ಲ ಇನ್ಫಾರ್ಮೇಷನ್ ಸಿಗುವಂಥ ಜಾಲತಾಣ. ಸೊ ಈ ಸಿನಿಮಾದಲ್ಲಿ ನಾಯಕ ನಟನ ಹೆಸರು ವಿಕಾಸ್ ಅಂತೇಳಿ, ಆಲ್ಸೋ ನೋನ್ ಆಸ್ ವಿಕ್ಕಿ. ಸೊ ಆ ವಿಕ್ಕಿಯ ಒಂದು ಜರ್ನಿ, ಒಂದು ಲರ್ನಿಂಗ್ ಫೇಸ್ನ ವಿಕಿಪೀಡಿಯಾ ಅಂತೇಳಿ ಟೈಟಲ್ ಇಟ್ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಅವನಿಗೆ ಲವ್ ಸ್ಟೋರಿ ಇದೆ, ಒಂದು ತಂದೆ ತಾಯಿ ಎಮೋಷನ್ ಇದೆ, ಯಾವುದೋ ಒಂದು ಅಜ್ಜಿ ಜೊತೆ ಎಮೋಷನ್ ಇದೆ, ಅಜ್ಜನ ಜೊತೆ ಎಮೋಷನ್ ಇದೆ, ಹಾಗೆ ಅಂದರೆ ಫೈಟ್ ಇದೆ, ಎಲ್ಲ ಇದೆ. ಸೊ ಇಟ್ಸ್ ಎ ಕಂಪ್ಲೀಟ್ ಜರ್ನಿ, ಒಬ್ಬ ಕಾಮನ್ ಹುಡುಗಂದು ಜರ್ನಿ. ಈಗ ತಾನೇ ಮೇಡಮ್ ಜೊತೆ ಮಾತಾಡ್ತಾ, ಹೀರೋಯಿನ್ ಜೊತೆ. ಸೊ ಬುಲೆಟ್ ಅವ್ರು ಓಡಿಸ್ತಾರೆ, ನೀವು ಓಡಿಸ್ತಿರಲ್ಲ. ಸೊ ಎಕ್ಸ್ಪೀರಿಯನ್ಸ್ ಹೇಗೆ ಸರ್ ಬುಲೆಟ್ದು? ಸರ್, ಖಂಡಿತ ಚೆನ್ನಾಗಿತ್ತು. ಅವರು ತುಂಬ ಒಳ್ಳೆ ರೈಡರ್ ಆ್ಯಕ್ಚುಲಿ. ನಾವು ಆಡಿಷನ್ ಮಾಡಬೇಕಾದ್ರು ಅಷ್ಟೇ, ಬುಲೆಟ್ ಓಡಿಸೋಕ್ಕೆ ಬರೋ ಹುಡುಗಿನೇ ನಾವು ಆಡಿಷನ್ ಮಾಡಿದ್ವಿ, ಪ್ಲಸ್ ಆ್ಯಕ್ಟಿಂಗ್. ಯಾಕೆಂದರೆ ಫುಲ್ ಇಡೀ ಸಿನಿಮಾ ಒಂದು ಹುಡುಗಿ ಹಿಂದಕ್ಕೆ ನಾವು ಕೂತ್ಕೋಬೇಕಾಗಿತ್ತು, ಆ್ಯಂಡ್ ನಂಬರ್ ಆಫ್ ಟೇಕ್ಸು ಜಾಸ್ತಿ ಆಗಬಾರ್ದು. ಸೊ ಅವ್ರು ಕೂಡ ಒಬ್ಬ ಒಳ್ಳೆ ರೈಡರ್ ಅಂತ ಹೇಳ್ಬೋದು. ಸರ್, ನಮ್ಮ ಕೇಳಿ ಕೂತ್ರ ಫಸ್ಟ್ ಟೈಮ್ ನಾನೇ. ಯಾ, ಆ್ಯಂಡ್ ಆಲ್ಸೋ ನನಗೆ ಕಾಲ್ ಹಿಂದೆ ಎಟಕ್ತಿತ್ತಲ್ಲ, ಸೊ ಬೀಳೋ ಭಯ ಇರಲಿಲ್ಲ. ಅವರೆಲ್ಲರೂ ಬೀಸಿದ್ರಾ? ಇಲ್ಲ ಸರ್, ಅಂದರೆ ಬಿದ್ದಾಗ ಅಂದರೆ ಪ್ರೊಡಕ್ಷನ್ ಎಲ್ಲ ಇತ್ತು. ಬಿದ್ದಾಗೆ ಮೇಡಮ್ ಏನು ಹೇಳಿಲ್ಲ, ಅವರೇ ಬೀಳ್ಸಿಲ್ಲ ಅಂತ? ಏಟೇನೂ ಆಗಿಲ್ಲ ಸರ್. ಓಕೆ, ಯಾ ಬ್ಯಾಲೆನ್ಸ್ ಸ್ವಲ್ಪ ಕಷ್ಟ. ಸೊ ಬ್ಯಾಲೆನ್ಸ್ ಮಾಡಿದ್ದೀರಿ. ಓಕೆ ಸರ್, ಆಗಲೇ ಕೇಳಿದಂಗೆ ವಿಕಿಪೀಡಿಯಾದಲ್ಲಿ ನಾವು ಟ್ರೈಲರ್ ನೋಡ್ಬೇಕು, ಸರ್ಚ್ ನೀವು ನೋಡ್ಬೇಕು, ಅಪ್ಪು ಸರ್ ಬಂತು. ಸೊ ಯಾಕೆ ಏನು ಅಂತ? ಸರ್, ಅದು ಡೈಲಾಗ್ ಅಂದರೆ ಸ್ಕ್ರಿಪ್ಟ್ ಬರೆದಾಗ ಒಬ್ಬರು ಸೆಲೆಬ್ರಿಟಿ ಬಗ್ಗೆ ತಿಳ್ಕೊಬೇಕು ಅಂದರೆ ವಿಕಿಪೀಡಿಯಾ ಓದಬೇಕು ಅಂತ ಬಂತು. ಆವಾಗ ನಾವು ಕನ್ನಡದ ಎಲ್ಲ ಸ್ಟಾರ್ಗಳನ್ನ ಅಥವಾ ಒಂದು ಕೊಲಾಜ್ ಮಾಡಿ ಹಾಕೋಣ ಅಂತ ಒಂದು ಐಡಿಯಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ನಾವು ಅಪ್ಪು ಸರ್ನ ಕಳ್ಕೊಂಡ್ವಿ. ಹಾಗಾಗಿ ಅವ್ರನ್ನ ನೆನಪಿಸ್ಕೊಳ್ಳೋ ದಿನ ಪ್ರತಿದಿನವೂ ಕೂಡ ನೆನಪಿಸ್ಕೋತೀವಿ. ಸೊ ಈ ಮುಖಾಂತರ ನಾವು ನಮ್ಮ ಟೀಮ್ ಕೂಡ ಅವ್ರನ್ನ ನೆನಪಿಸ್ಕೋಬೇಕು ಅನ್ನಿಸ್ತು, ಹಾಗಾಗಿ ಅವ್ರು ಫೋಟೋ ಹಾಕೋದು. ಸರ್, ಸರ್, 26 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನೀವು ಹೇಳಿದ ಪ್ರಕಾರನೇ ಹೊಸಬ್ರು ಸಿನಿಮಾ ಸ್ವಲ್ಪ ಕಷ್ಟ ಇದೆ ರಿಲೀಸ್, ಇದೆಲ್ಲ ಜನಕ್ಕೆ ರೀಚ್ ಆಗೋದು ಅಂತ. ಹೌದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಆಗಸ್ಟ್ 26ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸರ್, ಕಂಟೆಂಟು ತುಂಬ ಮ್ಯಾಟ್ರ್ ಆಗುತ್ತೆ ಸರ್ ಇವತ್ತು. ಸೊ ಹಾಗಾಗಿನೇ ಸಿನಿಮಾ ಟ್ರೈಲರ್ ನೋಡಿ, ಸಾಂಗ್ಸ್ಗಳು ನೋಡಿ, ಅದರಲ್ಲಿರೋ ಫುಟೇಜ್ ನೋಡಿ, ಅದರ ಕ್ವಾಲಿಟಿ ನೋಡಿ, ಅದನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಸಿನಿಮಾ ಥಿಯೇಟ್ರ್ ಬನ್ನಿ, ಚೆನ್ನಾಗಿದ್ದರೆ ಇನ್ನೊಬ್ರಿಗೆ ಹೇಳಿ. ಸೊ ಇದು ನಮ್ಮ ಕಡೆಯಿಂದ ಹೇಳೋಕ್ಕಾಗೋದು ಅಷ್ಟೇ ಸರ್. 26ಕ್ಕೆ ನೀವು ಎಷ್ಟು ವೇಟ್ ಮಾಡ್ತಾ ಇದ್ದೀರಿ ಸರ್, ನಿಮ್ಮನ್ನು ನೀವು ಬಿಗ್ ಸ್ಕ್ರೀನ್ ಮೇಲೆ ನೋಡ್ಕೊಳೋದಕ್ಕೆ? ಸರ್, ಇದು ಒಂದು 10 ವರ್ಷದ ಪರಿಶ್ರಮ ಸರ್ ಇಲ್ಲಿಗೆ. ನಾವು ಇವತ್ತು ಫಸ್ಟ್ ಇಂಟರ್ವ್ಯೂ ಕೂತ್ಕೋಬೇಕು ಅಂದರೆ ಅಥವಾ ನಮ್ಮದು ಫಸ್ಟ್ ಸಿನಿಮಾ ಇವತ್ತು ರಿಲೀಸ್ ಆಗಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ನಾವು ಇನ್ವೆಸ್ಟ್ ಹುಡ್ಕೋದಿಂದ ಹಿಡಿದು ಪ್ರತಿಯೊಂದು ಕಷ್ಟದ ಕೆಲಸ ಇಲ್ಲಿ, ಕತೆ ಮಾಡೋದು ಮತ್ತು ಅದನ್ನು ಸಿನಿಮಾ ರಿಲೀಸಿಗೆ ತರೋದೇ ತುಂಬ ದೊಡ್ಡ ವಿಚಾರ. ಸೊ ಅಂಥದ್ರಲ್ಲಿ ನಾವು ರಿಲೀಸ್ ವಸ್ತುನಲ್ಲೇ ಇದ್ದೀವಿ. ಸೊ ಖಂಡಿತವಾಗ್ಲೂ ಜನ ನಮ್ಮ ಕೈ ಹಿಡಿತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಓಕೆ ಸರ್, ಕೊನೆಯದಾಗಿ ಏನಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಹೊಸಬ್ರು ಹಳಬ್ರು ಅನ್ನೋದಕ್ಕಿಂತ ಕಂಟೆಂಟ್ ಮ್ಯಾಟ್ರು ಸರ್. ಸೊ ಕಂಟೆಂಟ್ ಇಷ್ಟ ಆದರೆ ಬಂದು ಸಿನಿಮಾ ನೋಡಿ ಸರ್, ಅಷ್ಟೇ. ಸೊ ಮಚ್ ಸರ್, ಥ್ಯಾಂಕ್ ಯು.